ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಚಂದ್ರಕಲಾ ಚಂದು ಕನ್ನಡ ಲೋಕ್ಸ್ಗೆ ವೆಲ್ಕಮ್. ಫ್ರೆಂಡ್ಸ್, ನಾನಿವತ್ತು ನಿಮಗೆ ಹಿತುಕಿದ ಅವರೇ ಬೇಳೆ ಸಾಂಬಾರನ್ನ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಬನ್ನಿ, ನಾವು ಇದನ್ನು ಯಾವ ರೀತಿ ರೆಡಿ ಮಾಡ್ಕೋಬೇಕು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಅವರೆಕಾಯಿ ಏನು ಬರುತ್ತೆ, ಆ ಅವರೆಕಾಯಿನ ಸುಲಿದ್ಬಿಟ್ಟು ಒಂದು 8 ಅವರ್ಸ್ ಅಷ್ಟು ನೆನೆಸ್ಕೋಬೇಕು. ನೆನೆಸ್ಕೊಂಡಾಗ ಈ ರೀತಿ ಕಾಳನ್ನ ಈ ರೀತಿ ಕೈಯಲ್ಲಿ ಈ ರೀತಿ ಇಸುಕಬೇಕು. ಆಗ ಈ ರೀತಿ ಬೇಳೆ ಆಗುತ್ತೆ. ಆ ಬೇಳೆನ ಹಾಕ್ಬಿಟ್ಟು ಸಾಂಬಾರು ಮಾಡಿದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಅದನ್ನು ಮಾಡೋದು ಹೇಗೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಬನ್ನಿ, ನೀವು ನೋಡ್ತಾ ಇರ್ಬೋದು, ಈಗ ತೋರಿಸ್ತಾ ಇದ್ದೀನಿ ನಾನು. ಈ ರೀತಿ ಆಗುತ್ತೆ ಬೇಳೆ ಎಲ್ಲ. ಅದು ಇವಾಗ ನಾನು ಸಾಂಬಾರು ಮಾಡೋದಕ್ಕೆ ಏನೇನು ಬೇಕು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಬನ್ನಿ, ನೋಡ್ತಾ ಇರ್ಬೋದು, ಈಗ ನಾನು ಮಸಾಲೆಗೆ ಏನೇನು ಬೇಕು ಅಂತ ತೋರಿಸ್ತಾ ಇದ್ದೀನಿ. ಕಾಯಿ ತುರಿ, ಕಡಲೆಪಪ್ಪು, ಚಕ್ಕೆ, ಲವಂಗ, ಕೊತ್ತಂಬರಿ ಸೊಪ್ಪು, ಟೊಮೊಟೊ ಹಣ್ಣು, ಹಾಗೆ ಸ್ವಲ್ಪ ಈರುಳ್ಳಿ, ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ನೆಕ್ಸ್ಟು ಒಗ್ಗರಣೆಗೆ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಹಾಗೆ ಈ ಬೇಳೆ ಏನಿತ್ತು ನೆನಾಕ್ಬಿಟ್ಟು ಇತ್ತುಕಿ ಇಸ್ಕಿ ಏನು ಬೇಳೆ ಇಟ್ಕೊಂಡಿದ್ದೆ ಅದನ್ನು ಕೂಡ ತೊಗೊಂಡಿದ್ದೀನಿ. ಈಗ ಫಸ್ಟು ನಾವು ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಫ್ರೈ ಮಾಡಿಬಿಟ್ಟು ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ. ಹಾಗಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಯಾರೆಲ್ಲ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ, ನಾನು ಹಾಕೋ ವೀಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಈಗ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಫ್ರೈ ಮಾಡ್ಕೊಂಡು ಇದ್ದು ಆಯಿತು. ನೆಕ್ಸ್ಟ್ ಈಗ ಒಗ್ಗರಣೆನ ಹಾಕಬೇಕು. ಒಗ್ಗರಣೆಗೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ನೀವು ಪಾತ್ರೆಯಲ್ಲಿ ಕೂಡ ಮಾಡ್ಕೋಬೋದು, ಬಟ್ ನಾನಿಲ್ಲಿ ಕುಕ್ಕರಲ್ಲಿ ಮಾಡ್ತಾ ಇದ್ದೀನಿ. ಫಸ್ಟು ನಾವು ಒಂದು ಕುಕ್ಕರ್ ಇಟ್ಕೊಂಡು ಆಯಿಲ್ ಹಾಕ್ಕೊತಾ ಇದ್ದೀನಿ. ನಮಗೆ ಒಗ್ಗರಣೆಗೆ ಸಾಂಬಾರು ನಾವು ಎಷ್ಟು ಕ್ವಾಂಟಿಟಿ ಮಾಡ್ತೀವಿ ಅದನ್ನು ನೋಡಿಕೊಂಡು ನಾವು ಎಣ್ಣೆ ಹಾಕೋಬೇಕಾಗುತ್ತೆ. ನೆಕ್ಸ್ಟ್ ಇದಕ್ಕೆ ನಾನು ಸಾಸಿವೆನ ಹಾಕ್ತಾ ಇದ್ದೀನಿ. ಸಾಸಿವೆ ಸ್ವಲ್ಪ ಚಿಟುಪಿಟೆ ಅಂತ ಸಿಡಿದ ಮೇಲೆ ಹಚ್ಚಿ ಇಟ್ಕೊಂಡಿರೋಂಥ ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಏನಿತ್ತು ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಇದು ಕಾಳು, ಹಸಿ ಕಾಳಲ್ವ, ಬೇಗ ಬೇಯುತ್ತೆ. ನಾವು ಪಾತ್ರೆಯಲ್ಲಿ ಕೂಡ ಮಾಡ್ಕೋಬೋದು, ಬಟ್ ನಾನು ಕುಕ್ಕರಲ್ಲೇ ಮಾಡ್ಕೊತಾ ಇದ್ದೀನಿ. ಈಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಲಿ. ಚೆನ್ನಾಗಿ ಈರುಳ್ಳಿ ಫ್ರೈ ಆದಮೇಲೆ ನಾವು ಕಾಳೇನಿತ್ತು ಆ ಕಾಳು ಬೇಳೆನ ಆ್ಯಡ್ ಮಾಡ್ತಾ ಇದ್ದೀನಿ. ಬೇಳೆನ ಚೆನ್ನಾಗಿ ಕೆಂಪಾಳ ಉರಿಬೇಕು, ಅಂದರೆ ಎಣ್ಣೆಗೇ ಚೆನ್ನಾಗಿ ಕಾಳು ಫ್ರೈ ಆಗಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಕಾಳ್ದು, ನೀವು ಫ್ರೈ ಮಾಡ್ತಾ ಮಾಡ್ತಾ ಅದು ಕಲರ್ ಚೇಂಜ್ ಆಗುತ್ತೆ ಕಾಳ್ದು. ಆ ರೀತಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನಾವು ಅದನ್ನು ಎಣ್ಣೆಯಲ್ಲೇ ಬಾಡಿಸ್ಕೋಬೇಕು. ನಾನು ಮೊದಲೇ ನಿಮಗೆ ಮಸಾಲೆ ಪದಾರ್ಥ ಅಂದರೆ ರುಬ್ಕೊಳ್ಳೋಕೆ ಏನೇನು ಐಟಮ್ ತೊಗೊಂಡಿದ್ದೀನಿ ಅಂತ ತೋರಿಸ್ದೆ. ಅದನ್ನೆಲ್ಲ ಹಾಕ್ಕೊಂಡು ನೆಕ್ಸ್ಟ್ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಫ್ರೈ ಮಾಡಿದ್ವಲ್ಲ ಅದನ್ನೆಲ್ಲ ಹಾಕ್ಕೊಂಡು ನಾವು ಮಿಕ್ಸಿ ಜಾರಲ್ಲಿ ರುಬ್ಬಿಟ್ಕೋಬೇಕು. ಅದಕ್ಕೆ ಸ್ವಲ್ಪ ಖಾರದ ಪುಡಿ ಮತ್ತು ಮಸಾಲೆ ಪುಡಿನ ಆ್ಯಡ್ ಮಾಡಿಕೊಂಡು ಮಿಕ್ಸಿ ಜಾರಲ್ಲಿ ನುಣ್ಣಗೆ ರುಬ್ಬಿಟ್ಟು ಇಟ್ಕೊಂಡು ಇದು ಕಾಳೆಲ್ಲ ಕೆಂಪಾಳ ಆಗಬೇಕು. ಕೆಂಪಾಳ ಆದಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಎಣ್ಣೆಗೇ ನೋಡ್ತಾ ಇರ್ಬೋದು ಕಲರ್ ಚೇಂಜ್ ಆಗ್ತಾ ಇದೆ. ಈ ರೀತಿ ಕಲರೆಲ್ಲ ಚೇಂಜ್ ಆದಮೇಲೆ ನಾವೇನು ರುಬ್ಬಿಟ್ಕೊಂಡಿರೋ ಮಸಾಲೆ ಇರುತ್ತೆ ಅದನ್ನು ಇದಕ್ಕೆ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ಸ್ವಲ್ಪ ಹಾಗೆ ಎಣ್ಣೆಗೇ ಫ್ರೈ ಏನು ಮಸಾಲೆ ಇತ್ತು ಅದನ್ನು ಬಾಡಿಸ್ಬಿಟ್ಟು ನೆಕ್ಸ್ಟ್ ಇದಕ್ಕೆ ನೀವು ಯಾವ ಕ್ವಾಂಟಿಟೀಲಿ ಮಾಡ್ತೀರೋ ಆ ಕ್ವಾಂಟಿಟೀಲಿ ನಾವು ಇದಕ್ಕೆ ನೀರು ಹಾಕ್ಕೋಬೋದು. ನೀವು ಸಾಂಬಾರು ಥರ ತೆಳ್ಳು ಕೂಡ ಮಾಡ್ಕೋಬೋದು, ಇಲ್ಲ ಸಾಗು ಥರ ಗಟ್ಟಿ ಕೂಡ ಮಾಡ್ಕೋಬೋದು. ನಾನಿವತ್ತು ಮೀಡಿಯಮ್ಮಾಗಿ ಮಾಡ್ತಾ ಇದ್ದೀನಿ, ಯಾಕೆಂದರೆ ನಾನಿವತ್ತು ದೋಸೆಗೆ ಮಾಡ್ತಾ ಇರೋದು ಇದು, ಹಾಗಾಗಿ ಸ್ವಲ್ಪ ಗಟ್ಟಿಗೇ ಮಾಡ್ತಾ ಇದ್ದೀನಿ. ಇದು ಕಾಳು ಹಸಿ ಕಾಳಾಗಿರೋದ್ರಿಂದ ಬೇಗ ಬೇಯುತ್ತೆ. ನೋಡಿಕೊಂಡು ಒನ್ ವಿಸಲ್ಲು ಆದರೆ ಸಾಕು. ತುಂಬ ಜಾಸ್ತಿ ಹೊತ್ತು ಬೇಯಿಸಿದ್ರೆ ಏನಾಗುತ್ತೆ ಅಂದರೆ ಎಲ್ಲ ಕರ್ಗೋ ಹೋಗುತ್ತೆ, ಬೇಳೆ ಎಲ್ಲ ಸ್ವಲ್ಪ ತುಂಬ ಇದಾಗ್ಬಿಡುತ್ತೆ ಬೆಂದು. ಹಾಗಾಗಿ ಒನ್ ವಿಸಲ್ ಹಾಕ್ಸಿದ್ರೆ ಸಾಕು. ಈ ರೀತಿ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಡಬೇಕು. ಮಿಕ್ಸ್ ಕೊಟ್ಟಮೇಲೆ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡಬೇಕು. ಮತ್ತು ಒಂದ್ಸರಿ ಟೇಸ್ಟ್ ಕೂಡ ನೋಡ್ಕೋಬೋದು. ಅದು ನಾವೆಲ್ಲ ಮಿಕ್ಸ್ ಕೊಡ್ತಲ್ಲೇ ಅದ್ರದ್ದು ಎಷ್ಟು ಟೇಸ್ಟ್ ಅಂದರೆ ಸ್ಮೆಲ್ ಬರ್ತಾ ಇರುತ್ತೆ ಅಂದರೆ ಹಸಿ ಬೇಳೆ ಅಲ್ವಾ ಅದು, ಅದು ತುಂಬಾ ಚೆನ್ನಾಗಿ ಒಳ್ಳೆ ಟೇಸ್ಟ್ ಕೊಡುತ್ತೆ. ಇದು ನಮಗೆ ಯಾವಾಗಲೂ ಸಿಗೋದಿಲ್ಲ, ಹಸಿ ಕಾಯಿ ಯಾವಾಗ ಸಿಗುತ್ತೆ ಆ ಕಾಲದಲ್ಲಿ ಮಾತ್ರ ಸಿಗುತ್ತೆ. ಹಾಗಾಗಿ ಎಲ್ಲರೂ ಕೂಡ ಒಮ್ಮೆ ಏನಾದರೂ ಇದನ್ನ ಮಾಡಿ ತಿನ್ನಬೇಕು ಅಂತ ಭ್ರಮಿಸ್ತಾರೆ. ಹಾಗಾಗಿ ನೆಕ್ಸ್ಟ್ ಉಪ್ಪು ಹಾಕ್ಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಕೊಟ್ಬಿಟ್ಟು ಟೇಸ್ಟ್ ನೋಡ್ಬೋದು. ಟೇಸ್ಟ್ ನೋಡಿಬಿಟ್ಟು ವಿಸಲ್ ಹಾಕ್ಬಿಟ್ಟು ಒಂದು ವಿಸಲ್ ಕೂಗಿಸ್ಕೊಂಡ್ರೆ ಸಾಕು.
ನೆಕ್ಸ್ಟ್ ಈಗ ನಾನು ನಿಮಗೆ ಇದನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಹೇಗಾಗಿದೆ ಅಂತ. ನಾನು ಒಂದು ವಿಸಲ್ ಹಾಕ್ಸಿದ್ದೀನಿ ಅಷ್ಟೇ ನೋಡಿ, ಬೇಳೆ ಕೂಡ ಇದೆ ಅಂದರೆ ಇಲ್ಲಿ ನಾವು ಒಂದೆರಡು ಮೂರು ವಿಸಲ್ ಹಾಕ್ಸಿದ್ದೀವಿ ಅಂದರೆ ಬೇಳೆ ಎಲ್ಲ ಪೂರ್ತಿ ಕರ್ಗೋಗ್ಬಿಡುತ್ತೆ. ಬಟ್ ಇವಾಗ ಆ ಥರ ಇಲ್ಲ ನೋಡಿ, ಬೇಳೆ ಚೆನ್ನಾಗಿ ಬೆಂದಿದೆ ನೋಡಿ. ನಾನು ಪ್ಲೇಟು ಕೂಡ ಹಾಕಿದ್ದೀನಿ, ಎಷ್ಟು ಚೆನ್ನಾಗಿ ಬಂದಿದೆ. ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ, ಹಾಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಎಲ್ರಿಗೂ ಧನ್ಯವಾದಗಳು.